आत्मीय स्पर्धा मित्र एलू नमस्कार आरएमएम अकाडमी यूट्यूब चानल के स्वागत स्नेमेलू कूड़ा दीपावली हब्बद हार्दिक शुभाशय इवती न्यूज पेपर बंदरतक महिंतर के इतचगे वो सुमार 650 विविध निगम मंडली उद्योग के संबंध पटे वो एक्साम एक्साम अक्रम कंबंद बेहतर पेपर बंदे इदर बग्गे ओंदु माहिति नोड्ता होगोण स्नेहितरे दयविट्टु नम्म चानल अन्नु फस्ट टाइम नोड्ता इरोरु सब्सक्राइब माड्कोंडु नोडि बन्नि हागिद्रे स्टार्ट माडोण इल्लि बंदिरतक्कंतद्दु स्नेहितरे मोन्ने 20 नोडबहुदु इल्लि 28 29 नंदु नडेदंत ओंदु केए ओंदु परीक्षे एनित्तु आ ओंदु केए परीक्षेयल्लि अक्रम इल्लि नडेदिरतक्कंतद्दु स्नेहितरे सीआईडी तनिखेगे ईग अदन्न सरकार आदेश माडिरतक्कंतद्दु ईग आ ओंदु ಏನಿದೆ ಪೊಲೀಸರು ಒಂದು ಏನು ತನಿಖೆ ಮಾಡ್ತಾ ಇದ್ದರು ಈಗ ಅದನ್ನ ಸಿಐಡಿ ಅವರಿಗೆ ಅದನ್ನ ತನಿಖೆ ಆದೇಶ ಮಾಡಿ ಸರ್ಕಾರ ಒಂದು ಹೇಳಿರತಕ್ಕಂತದ್ದು ಸ್ನೇಹಿತರೆ ಇಲ್ಲಿ ಏನಾಗಿದೆ ಅಂತಕಂತದ್ದು ನಾನು ನೋಡಿದಾಗ ಸುಮಾರು 650 ಕ್ಕೂ ಹೆಚ್ಚು ಕೆಎ ಒಂದು ನೋಟಿಫಿಕೇಶನ್ ಮಾಡಿತ್ತು ಸುಮಾರು 5 ವಿವಿಧ ನಿಗಮ ಮಂಡಳಿಗಳಲ್ಲಿ ಇರತಕ್ಕಂತದ್ದು ಸ್ನೇಹಿತರೆ ಇಲ್ಲಿ ಈ ಬ್ಲೂಟೂತ್ ಮೂಲಕ ಮತ್ತು ಓಎಂಆರ್ ಆಗಿರಬಹುದು ಶೀಟ್ಗಳ ಓಎಂಆರ್ ಅಕ್ರಮ ಅಂತ ಮಾಡ್ತಾರೆ ಹೌದಾ ಇದು ಒಂದು ಪದೇ ಪದೇ ಎಲ್ಲಿ ಆಗ್ತಾ ಇದೆ ಈ ಒಂದು ಏನು ಲೋಪದೋಷ ಮತ್ತು ಅಕ್ರಮ ಅಂತಕಂತ ನಾವು ನೋಡಿದಾಗ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಈ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರತಕ್ಕಂತದ್ದು ಸ್ನೇಹಿತರೆ ಕಾರಣ ಏನಂತಂದ್ರೆ ನೋಡಬಹುದು ನೀವು ಪಿಎಸ್ಐ ಒಂದು ಸ್ಕ್ಯಾಮ್ ಏನು ಮಾಡಿದ್ರಲ್ಲ ಆರ್ಡಿ ಪಾಟೀಲ್ ಅದೇ ಗುಂಪೆ ಇದು ಪದೇ ಪದೇ ಈ ರೀತಿ ಮಾಡ್ತಿರತಕ್ಕಂತದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ಒಂದು ಏನು ಈ ಒಂದು ರಾಜ್ಯದಿಂದ ಒಂದು ಜಾಲ ಒಂದು ಹರಡಿರತಕ್ಕಂತ ಒಂದು ಸಾಧ್ಯತೆ ಇರೋದ್ರಿಂದ ಇದನ್ನ ಸಿಐಡಿ ತನಿಖೆಗೆ ಸರ್ಕಾರ ಒಂದು ಆದೇಶವನ್ನ ಮಾಡಿರತಕ್ಕಂತದ್ದು ಇಲ್ಲಿ ನೋಡಬಹುದು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಕ್ರಮ ಪ್ರಕರಣವನ್ನು ರಾಜ್ಯ ಗೃಹ ಇಲಾಖೆ ಏನು ಮಾಡಿದೆ ಅಂತಂದ್ರೆ ಅದನ್ನ ಸಿಐಡಿ ಒಂದು ತನಿಖಾ ವಿಭಾಗಕ್ಕೆ ಒಂದು ವರ್ಗಾವಣೆ ಮಾಡಿರತಕ್ಕಂತದ್ದು ಇಲ್ಲಿ ಪರೀಕ್ಷಾ ಅಕ್ರಮದ ಸಂಬಂಧ ಯಾದಗಿರಿಯಲ್ಲಿ 5 ಕಲಬುರಗಿ ಟೌನ್ನಲ್ಲಿ 2 ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಸೇರಿದಂತೆ 8 ಪ್ರತ್ಯೇಕ ಎಫ್ಐಆರ್ ಗಳಲ್ಲಿ ದಾಖಲಾಗಿರತಕ್ಕಂತದ್ದು ಸ್ನೇಹಿತರೆ ಇದನ್ನ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಮಾಡಿರತಕ್ಕಂತದ್ದು ಇದು ಸಿಐಡಿ ತನಿಖೆ ಆದಾಗ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಇದರ ಒಂದು ಸತ್ಯಾಸತ್ಯತೆ ಏನಿದೆ ಇದರ ಒಂದು ಬೇರುಗಳು ಎಲ್ಲೆಲ್ಲಿ ಇದಾವೆ ಇದು ಹುಬ್ಬಳ್ಳಿಯಿಂದಾನೇ ಇದು ಒಂದು ಕ್ವೆಶ್ಚನ್ ಪೇಪರ್ ಒಂದು ಲೀಕ್ ಆಗಿದೆ ಅಂತಕಂತ ಒಂದು ಮಾಹಿತಿ ಇದೆ ಆ ಒಂದು ಹುಬ್ಬಳ್ಳಿ ಪ್ರತಿ ಯಾವ ಸೆಂಟರ್ನಿಂದ ಅದು ಮಾಹಿತಿ ಸೋರಿಕೆಯಾಗಿದೆ ಕ್ವೆಶ್ಚನ್ ಪೇಪರ್ ಆ ಒಂದು ಭ್ರಷ್ಟಾಚಾರ ಮಾಡಿರತಕ್ಕಂತವರ ಕೈಗೆ ಯಾವ ರೀತಿ ಸಿಕ್ತು ಮತ್ತು ಆರ್ಡಿ ಪಾಟೀಲ್ ಏನಿದಾನೆ ಪಿಎಸ್ಐ ಸ್ಕ್ಯಾಮ್ ಕೂಡ ಇತ ಮಾಡಿದ ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಇಲ್ಲದೇ ಇರತಕ್ಕಂಥದ್ದೇ ಇಲ್ಲಿ ಒಂದು ಪದೇ ಪದೇ ಈ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಜಸ್ಥಾನದ ಮಾದರಿಯಲ್ಲಿ ಏನು ಮಾಡಬೇಕು ಅಂತ ಅಂದರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ನೋಡ್ಬೋದು ಸ್ನೇಹಿತರೆ ರಾಜಸ್ಥಾನದಲ್ಲಿ ಈ ರೀತಿ ಏನು ಮಾಡ್ತಾರಲ್ಲ ಪರೀಕ್ಷಾ ಕ್ರಮದಲ್ಲಿ ತೊಡಗಿದಂಥವ್ರಿಗೆ ಅದು ಕಠಿಣ ಶಿಕ್ಷೆ ಇದೆ ಇಲ್ಲಿ ಹಾಗಾಗಿ ಆ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಜಾರಿಗೆ ತಂದಾಗ ಮಾತ್ರ ಈ ರೀತಿಯಾದಂಥ ಒಂದು ಪರೀಕ್ಷಾ ಕ್ರಮಕ್ಕೆ ಒಂದು ಕಡಿವಾಣವನ್ನು ಹಾಕ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ